ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಗುರುವಿನ ಪ್ರವೇಶ ಆಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ, ಗುರು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಫಲಗಳನ್ನು ತಂದುಡ್ತಾನೆ, ಹಾಗೆ ಕಾರ್ಯ ಪ್ರಗತಿಗಾಗಿ ಯಾವ ದೇವರ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ, ಈ ಎಲ್ಲ ವಿಶೇಷ ಮಾಹಿತಿಯ ಜೊತೆಗೆ ನವರಾತ್ರಿಯ ಮೂರನೇ ದಿನವಾಗಿರುವಂತಹ ಇಂದು ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಯಶಸ್ಸಿಗೋಸ್ಕರ ಯಾವ ದುರ್ಗೆಯ ಆರಾಧನೆಯನ್ನು ಮಾಡಬೇಕು, ಎಲ್ಲ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರುಜಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖ ವಿಧಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಗುರುಜಿ, ನಿನ್ನೆ ಬೆಳಗ್ಗೆ 6:40 ಸುಮಾರಿಗೆ ಗುರುಗ್ರಹ ವೃಶ್ಚಿಕ ರಾಶಿಗೆ, ತುಲಾ ರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿಗೆ ಪ್ರವೇಶ ಆಗಿದೆ. ವೃಶ್ಚಿಕ ರಾಶಿಯವರೆಲ್ಲ ತುಂಬಾ ಖುಷಿಯಿಂದ ಇರ್ತಾರೆ, ಇನ್ಮೇಲೆ ಗುರುಬಲ ಸ್ಟಾರ್ಟ್ ಆಯಿತು, ನಮ್ಮ ಕಾರ್ಯಗಳಲ್ಲಿ ಪ್ರಗತಿ ಸಾಧಿಸ್ಬೋದು ಅನ್ನುವಂತಹ ಖುಷಿಯಲ್ಲಿರ್ತಾರೆ. ಏನೆಲ್ಲ ಫಲಾಫಲಗಳು ತಂದುಡ್ತಾರೆ ಈ ಗುರುಗ್ರಹ ವೃಶ್ಚಿಕ ರಾಶಿಯವರಿಗೆ? ಯಾವ ರೀತಿಯಿಂದ ನೀಯನ್ನ ಸಲಹುವೆ ಶ್ರೀ ವಿಭು ಹಯವದನ, ಎಷ್ಟು ಕಷ್ಟ ಇದೆ ಅಂತಂದರೆ ಯಾವ ರೀತಿಯಿಂದಲಾದರೂ ನನ್ನನ್ನು ರಕ್ಷಣೆ ಮಾಡು. ಈ ಗ್ರಹಗಳು ರಾಹು ಆಗಲಿ, ಕೇತು ಆಗಲಿ, ಶನಿ ಆಗಲಿ, ಸೂರ್ಯ ಆಗಲಿ, ಚಂದ್ರ ಆಗಲಿ, ಬುಧ ಆಗಲಿ, ಗುರುಗಳಾಗಲಿ, ಶುಕ್ರ ಆಗಲಿ, ಏನು ತಮ್ಮ ಕೆಲಸ ಎಷ್ಟೋ ಏನು ಫಲ ಕೊಡಬೇಕು ಅದನ್ನು ಕೊಡ್ತಾರೆ. ಆದರೂ ಆಜ್ಞಾ ಎಲ್ಲಿಂದ? ಹೈಡ್ ಆಫೀಸ್ ನಮ್ಮ ದೇವರಿಂದಲೇ ಆಗಬೇಕು. ಹೋದ ಜನ್ಮದಲ್ಲಿ ವಿಪರೀತ ಪಾಪ ಮಾಡಿದಾನಪ್ಪ, ನೀವು ಗುರುಗಳೇ ನೀವು ವಿರುದ್ಧ ಸ್ಥಾನಕ್ಕೆ ಹೋಗ್ರಿ, ಬೃಹಸ್ಪತಿ ಆಚಾರ್ಯರೇ ಶುಕ್ರ ನೀನು ಒಂದು ಕಡೆ ಕೂತ್ಕೋ, ಶನಿ ನಿಂದೇ ಕೆಲಸ ಶಿಕ್ಷೆ ಕೊಡೋದು ಅಂತ ಆಜ್ಞಾ ಕೊಟ್ಬಿಡ್ತು. ಅದನ್ನೇ ಹೇಳೋದು, ಅತ್ಯುತ್ಕಟೈ ಪುಣ್ಯ ಪಾಪೈಹಿ ಇಹೈವ ಫಲಮಷ್ಟು. ನಾವೇನು ಪಾಪ ಪುಣ್ಯ ಮಾಡಿದ್ದೀವಿ ಅದಕ್ಕೆ ತಕ್ಕಂಗೆ ಗ್ರಹಗಳು ಬಂದು ಆಯಾ ಸ್ಥಾನಗಳಲ್ಲಿ ಕೂತ್ಕೊಂಡ್ಬಿಡ್ತವೆ. ಈಗ ವೃಶ್ಚಿಕ ರಾಶಿಯಲ್ಲಿ ಜನ್ಮಗುರು, ಜನ್ಮಗುರು ಚಂದ್ರ ಅಲ್ಲಿದ್ದ, ಅದಕ್ಕೆ ವೃಶ್ಚಿಕ ರಾಶಿ ಆಯಿತು. ವೃಶ್ಚಿಕ ಚಂದ್ರ ಎಲ್ಲಿರ್ತಾನೋ ಅದು ರಾಶಿ. ತುಲಾ ರಾಶಿಯನ್ನು ಬಿಟ್ಟು ನಮಗೆ ವೃಶ್ಚಿಕ ರಾಶಿ ಪ್ರವೇಶ. ರಾಮದೇವರಿಗೂ ಜನ್ಮದಲ್ಲಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾಗ ಹೆಂಡತಿ ವಿಯೋಗ ಆಯಿತು, ರಾವಣ ಹೊತ್ಕೊಂಡು ಹೋದ. ಅಯ್ಯೋ ನಮಗೂ ಅದೇ ರೀತಿ ಆಗಿಬಿಡುತ್ತಾ? ಕೆಲವೊಂದು ಮಾರ್ಪಾಡುಗಳು ಒಳ್ಳೆಯದನ್ನು ಮಾಡುತ್ತೆ, ಏನೋ ಕೆಡುಕಲ್ಲಿ ಕೆಟ್ಟದ್ರಲ್ಲಿ ಒಳ್ಳೆಯದಾಯ್ತಪ್ಪ. ನಾನು ಏನಾದರೂ ಇವತ್ತು ಬಸ್ ಹತ್ಕೊಂಡು ಹೋಗಿದ್ದರೆ ಆ ಬಸ್ಸೇ ಆಕ್ಸಿಡೆಂಟ್ ಆಯ್ತಂತೆ. ಬಸ್ಸು ಬಂದೇ ಬಂದೆ, ಸ್ಪೀಡಾಗಿ ಬಂದೆ ನಾನು ಹಿಡಲಿಕ್ಕೆ, ಆಕಸ್ಮಿಕವಾಗಿ ಬಸ್ ಮಿಸ್ ಆಗಿ ನನ್ನ ಕಾರ್ಯಕ್ರಮ ಅಷ್ಟು ಕೆಟ್ಟೋಯ್ತು. ಛೇ ಏನಪ್ಪ ಈ ಟ್ರಾಫಿಕ್ ಅಂತ ಏನೋ ನಮ್ಗೆ ನಾವೇ ಬೈಕೊಳ್ತೀವಿ. ಆದರೆ ಕೆಡುಕಾಯಿತು, ಆದರೆ ಒಳ್ಳೇದಾಯಿತು, ಚಿಂತೆ ಮಾಡಬೇಕಾದ್ದಿಲ್ಲ. ವೃಶ್ಚಿಕ ರಾಶಿ ಜನ್ರಲ್ ಆಗಿ ತಗೊಳ್ತೀನಿ ಅಂದರೆ ಜನ್ಮದಲ್ಲಿ ಗುರು ಫಲವಿಲ್ಲ, ಮುಗಿದು ಹೋಯ್ತು ಕತೆ. ಆದರೆ ಅದಕ್ಕೆ ಉದಾಹರಣೆ ಕತೆಗಳು ನಾ ಹೇಳ್ತೀನಿ. ಎಲ್ಲಿ ಜನ್ಮ, ಈಗ ಬುಧನ ಮನೆ ಜನ್ಮಗುರು ಇತ್ತು ಅಂದ್ಕೊಳ್ಳಿ, ಏನು ಫಲಸು ಕೊಡುವುದಿಲ್ಲ. ಯಾವತ್ತು ಹೇಳಿದೆ, ನೋಡುವ ಮನೆ ಜೋರು, ಇರುವ ಮನೆ ಚೂರು, ಸತ್ಯ. ಆದರೆ ವೃಶ್ಚಿಕ ರಾಶಿಗೆ ಜನ್ಮದಲ್ಲಿಯೇ ಗುರು. ವ್ರಯಸ್ಥಾನ ಶುಕ್ರನ ಮನೆ ಹಿಂದೆ, ನಾನು ನಿನ್ನೆ ಎಲ್ಲ ಹೇಳ್ತಿದ್ದೆ. ಶುಕ್ರನ ಸಂಬಂಧ ಯಾವುದೇ ಸ್ವಲ್ಪ ರಿಲೀಫ್ ಸಿಗುತ್ತೆ ತುಲಾ ರಾಶಿಯವರಿಗೆ. 3-4 ಆಟಗಳಿತ್ತು, ಒಂದು ಶನಿ, ಜನ್ಮದಲ್ಲಿ ಗುರು, ಏನು ಫಲ ಕೊಡಕ್ಕೆ ಸಾಧ್ಯ ಇಲ್ಲ ಶುಕ್ರನ ಮನೆಯಲ್ಲಿ. ಈ ವೃಶ್ಚಿಕಕ್ಕೆ ಹಾಗಲ್ಲ, ತನ್ನ ಜನ್ಮಗುರು ಆದರೂ ಸ್ನೇಹಿತನ ಮನೆ, ನೋಡುವ ಮನೆ, ಎರಡನೇ ಮನೆಯೇ ತನ್ನದು. ಕುಟುಂಬ ಸ್ಥಾನಕ್ಕೆ ಉತ್ತಮವಾದ ಕಾರ್ಯಗಳಾಗ್ತದೆ. ಯಾವತ್ತು ಸ್ಥಾನಬಲ, ತದೇವ ಲಗ್ನಂ ಸುದಿನಂ ತದೇವ, ಸ್ಥಾನಬಲ ಬೇಕು. ನಿನ್ನನ್ನು 12 ಪಾಯಿಂಟ್ಸ್ ಅಂತೆ ಈ ಲಾನಲ್ಲಿ, ಒಂದು ಚೇರ್ನಲ್ಲಿ ಒಬ್ಬರನ್ನು ಕೂಡಿಸಿದರೆ ನೀವು ಏನು ಮಾಡಿದ್ರು ಹೇಳೋದಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಕಿತ್ತು ಬಿಸಾಡಲಿಕ್ಕಾಗಲ್ಲ, ಕೂತಿದ್ದಾರೆ ಅವರು. ಪೊಸಿಷನ್ಲಿ ಕೂತಾಗ
ಅದಾಗುತ್ತೆ. ಎರಡನೇ ಮನೆ ಕುಟುಂಬಸ್ಥಾನ, ಐದನೇ ಮನೆಯೂ ತನ್ನದೆ. ಮಕ್ಕಳಾಗದೇ ಇದ್ದವರಿಗೆ ವರದಾಯಕ ವೃಶ್ಚಿಕ ರಾಶಿ. ಕೆಡುವವನು ಕೆಟ್ಟರೆ ಸಿಗುತ್ತೆ ರಾಜಯೋಗ ಅಂತ. ಕೆಡುವವನು ಕೆಟ್ಟ, ಈಗ ಕೆಟ್ಟ ಸ್ಥಾನದಲ್ಲಿ ಹೋಗ್ಬಿಟ್ಟ ಅಂತೇನೆ ಇಟ್ಕೊಳ್ಳೋಣ, ಜನ್ಮಗುರುದಲ್ಲೇ ಇದ್ದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಕೆಟ್ಟೋಗಿದ್ದಾನೆ ಅಂತ ಅಂತಾರೆ. ಕೆಡುವವನು ಯಾರು, ಕೆಡ್ಲಿಕ್ಕೆ ಅಂತಲೇ ಅಲ್ಲಿ ಹೋಗ್ತಾರೆ. ಅವನು ಕೆಟ್ಟ ಸ್ಥಾನದಲ್ಲಿ ಕೂತ್ರೆ ಅವನಿಗೇನು ಸಿಗುತ್ತೆ, ರಾಜಯೋಗ ಆಗುತ್ತೆ. ಅದು ಹೇಗೆ ಗುರುಜಿ? ಈಗ ಗುರುಗಳು ವೃಶ್ಚಿಕ ರಾಶಿ, ಗುರು ಜನ್ಮಗುರುದಲ್ಲಿ ಸ್ಥಾನ ಬಲ ಇಲ್ಲ, ಕೊಡಬೇಕು ಅಂತ. ಅಯ್ಯೋ ಕೆಟ್ಟೋದ್ರೆ ಗುರುಗಳು, ಗುರುಗಳೇ ಕೇಳಲಿಕ್ಕೆ ಫಲ ಕೊಡ್ತಾರೆ ಅಥವಾ ಶುಭ ಫಲ ಕೊಡ್ತಾರೆ ನಂತರ ಮಾತಾಡುವ. ಗುರುಗಳು ವೃಶ್ಚಿಕ ರಾಶಿಗೆ ಶಕ್ತಿ ಇಲ್ಲ ಅಂತ ಟೋಟಲ್ ಫೈನಲ್ ಕಾನ್ಸೆಪ್ಟ್ ಇದೆ, ಎಲ್ಲರಿಗೂ ಗೊತ್ತಿರೋದು ಅಥವಾ ಜ್ಯೋತಿಷ್ಯದ ಮುಖಾಂತರ ಹೋಗಿ ಕೆಟ್ಟರು ಎಲ್ಲೇ ವೃಶ್ಚಿಕ ರಾಶಿ. ಕೇಳುವವರು ಯಾರು? ಗುರುಗಳು. ಅವ್ರು ಯಾರು ಕಾರಕರು? ಪುತ್ರಕಾರಕರು. ಪುತ್ರಕಾರಕರು ಪಂಚಮ ಸ್ಥಾನವನ್ನು ಸ್ಪಷ್ಟವಾಗಿ ನೋಡುವವರಿಗೆ ಅದ್ಭುತವಾದ ಮಕ್ಕಳಾಗ್ತದೆ. ಕೇಳುವವನು ಕೆಟ್ಟರೆ ಅವನಿಗೆ ಏನು ಸಿಗುತ್ತೆ? ಇದೊಂದು ಗಾದೆ, ಇದು ರಾಜಯೋಗ ಸಿಗ್ತದೆ. ಎಂತ ಮಾಡಬೇಕಾದಿಲ್ಲ, ಕುಟುಂಬದಲ್ಲಿ ಎಲ್ಲ ಸೌಖ್ಯಗಳು ಆಗ್ತದೆ. ಈಗ ತಮ್ಮನಿಗೆ ಮದುವೆ ಆಗಿಲ್ಲ, ತಂಗಿಗೆ ಮದುವೆ ಆಗಿಲ್ಲ, ಹಿರಿಯವನಾಗಿದ್ದರೆ ಮನೆಯಲ್ಲಿ ಆ ತಾಯಿಗೆ ಆರೋಗ್ಯ ಸರಿ ಇರಲಿಲ್ಲ. ಕುಟುಂಬ ಸ್ಥಾನ, ಆ ಸ್ಥಾನದಲ್ಲಿ ಏನೇನು ಪೋರ್ಟ್ಫೋಲಿಯೋಗಳು ಇದೆ, ಎರಡನೇ ಮನೆ ಅನ್ನೋದು ಅವೆಲ್ಲ ಕೊಡ್ತಾರೆ. ವ್ರಯ, ಇನ್ನು ಹಿಂದಿನ ಮನೆ ನೋಡುವ. ಶುಕ್ ಇಷ್ಟು ದಿನ ಅಲ್ಲಿದ್ದರು ಗುರುಗಳು, ಎಲ್ಲಿ ತುಲಾರಾಶಿಯಲ್ಲಿ ಬಿಟ್ಟರು. ಬಿಟ್ಟ ಕೂಡಲೇ ಈಗ ಗೋಚಾರದಲ್ಲಿ ಶುಕ್ರ ಬುಧ ಎಲ್ಲರೂ ಅಲ್ಲೇ ಇದ್ದಾರೆ. ಹಾಗಾಗಿ ಪ್ರೀತಿ ವಿಪರೀತವಾಗಿ ಉಂಟಾಗುತ್ತೆ ತುಲಾರಾಶಿಯವರಿಗೆ. ಅನ್ನಿಲ್ ಅನ್ಲಿಮಿಟೆಡ್ ಎಲ್ಲರನ್ನು ಪ್ರೀತಿಸ್ತಾರೆ, ಅದರಿಂದ ಕಾರ್ಯಗಳಾಗ್ತದೆ. ಜನ್ಮ ಗುರುವಿಂದ ಪಂಚಮ ಸ್ಥಾನ ನೋಡ್ತಾರೆ. ಸಪ್ತಮ ಅನ್ನೋದು ಕರ್ಕಾಟಕ ರಾಶಿಯನ್ನು ನೋಡ್ತಾರೆ. ಅಲ್ಲಿ ಗಜಕೇಸರಿ ಯೋಗ ಬಂತು, ಅದ್ಭುತವಾದ ಕಾರ್ಯಕ್ರಮಗಳು ನಡೆಯುತ್ತೆ. ಈಗ ನೋಡಿ ವೃಶ್ಚಿಕ ರಾಶಿಯವರಿಗೆ ಜನ್ಮಗುರು ಎಲ್ಲಾಯಿತು, ಆಗಲಿಕ್ಕಿಲ್ಲ, ಅದ್ಭುತವಾದ ಕಾರ್ಯಗಳು ನಡೆಯುವ ಸಾಧ್ಯತೆ. ಸಾಮಾನ್ಯ ನಾನು ಪಾಸಿಟಿವ್ನೇ ಮಾತಾಡೋದು ಜಾಸ್ತಿ, ನೆಗೆಟಿವ್ ಕಡಿಮೆ. ನನಗೆ ಇಷ್ಟ ಇಲ್ಲ ಸುಮ್ಮನೆ ನೀನು ಹಾಳಾಗ್ತೀಯ, ನೀನು ಮುಳಾಗ್ತೀಯ ಇವೆಲ್ಲ ಮಾತಾಡಬಾರ್ದು. ಎಲ್ಲಿ ವಿಪ್ರವಾಕ್ಯವೋ ಜನಾರ್ದನ, ದೇವರು ಆಡಿದ ಮಾತು ಸತ್ಯ ಆಗಿಬಿಟ್ರೆ ಇದು ನನ್ನ ಗ್ರೇಟ್ನೆಸ್ಸ ಬೇಡ. ಈಗ ಸಪ್ತಮ ಸ್ಥಾನ ಅನ್ನುವ ಕರ್ಕಾಟಕ ರಾಶಿ, ಚಂದ್ರ, ಚಂದ್ರ ಅಂದರೆ ತಾಯಿ, ಕುಟುಂಬಕ್ಕೂ ತಾಯಿ, ಅದ್ಭುತವಾದ ಕಾರ್ಯಕ್ರಮಗಳು ಹಾಗೆ ಆಗ್ತವೆ. ಅಂದರೆ ವೃಶ್ಚಿಕ ರಾಶಿಯವರು ಆಗೋದೆಲ್ಲ ಒಳ್ಳೇದಕ್ಕಾಗತ್ತೆ ಅಂತ ಅಂದ್ಕೊಳ್ಬೇಕು, ಯಾವುದೇ ಕೆಟ್ಟ ಘಟನೆ ಆದರೂ ಕೂಡ. ಈ ಕೆಟ್ಟ ಘಟನೆ ಆದಾಗ ಅವರು ಮನಸ್ಥೈರ್ಯವನ್ನು ತುಂಬ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗತ್ತೆ, ಯಾವ ದೇವರ ಆರಾಧನೆಯನ್ನು ಮಾಡಬೇಕಾಗತ್ತೆ, ಈ ವಿಚಾರವನ್ನು ನಿಮ್ಮಿಂದ ಕೇಳ್ತೀನಿ ಗುರುಜಿ. ವೀಕ್ಷಕರೇ ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ಸಾಗ್ತೀವಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಯೋಗರಾಜ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಯೋಗರಾಜ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 8/5/94. 8/5/94 ಅಲ್ಲ, ರಾಶಿ ನಕ್ಷತ್ರ ತಿಳಿಸಿ. ಧನಸ್ಸು ರಾಶಿನಾ? ಹೌದು ಮೇಡಮ್. ನಕ್ಷತ್ರ? ನಕ್ಷತ್ರ ಗೊತ್ತಿಲ್ಲ. ಪರವಾಗಿಲ್ಲ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ ಯೋಗರಾಜ್. ಸರ್, ನಮ್ದು ಇವತ್ತು ಭವಿಷ್ಯದ ಹೇಳ್ತಾ. ಇವತ್ತಿನ ನಮ್ದು ಭವಿಷ್ಯದ, ಇವತ್ತು ಬೆಳಗ್ಗೆ ಎದ್ಮೇಲಿಂದ ಸಾಯಂಕಾಲ ತನಕ ಏನಾಗತ್ತೆ ಅಂತನ? ಹೌದು. ಸರಿ ಸರ್, ಇವತ್ತು ತಾರೀಕು ಎಷ್ಟು? ಇವತ್ತು 12 ಸರ್. 3 ಅಲ್ವಾ? ಹೌದು ಸರ್. ಸರಿ ಆಯ್ತು, 12 ಅಂದ್ರೆ 3, ನೀವು ಹುಟ್ಟಿದ್ದು 8. ಪರ ವಿರೋಧಗಳು ವಿಪರೀತ ಇರ್ತದೆ. ಏನೇನು ಆಗುತ್ತೆ ಅನ್ನೋದು ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ, ನಾಡಿದ್ದು ಅನ್ನೋದು ಮುಂದಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಯಾವುದು ಸ್ಪಷ್ಟ ಮಾಹಿತಿಗಳು ಬರೋಲ್ಲ. ಅರ್ಧ ತಲೆನೋವು ಅಥವಾ ತಲೆನೋವು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತದೆ. ಅದಕ್ಕೆ ನೀವು ಈಶ್ವರ ರುದ್ರದೇವರ ಗುಡಿ ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಇದೆ, ಹೌದಾ? ನಾರ್ತ್ ಸೈಡ್ ನಿಮ್ಮ ದೇವಸ್ಥಾನ ರುದ್ರದೇವರ ಗುಡಿ ಇದೆ, ಹೌದಾ? ನಿಮ್ಮ ಮನೆಯಿಂದ. ಓಕೆ, ಕಾಲ್ ಕಟ್ ಆಗಿದೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ವೃಶ್ಚಿಕ ರಾಶಿಗೆ ಗುರು ಪ್ರವೇಶದಿಂದ ಯಾವ ರೀತಿಯಾದಂಥ ಫಲಾಫಲಗಳು ಅನ್ನೋದನ್ನು ಮಾತಾಡ್ತಾ ಇದ್ವಿ. ಗುರುಗಳು
ಅಂದ್ರೆ ಕೆಟ್ಟವನು ಕೆಟ್ಟರೆ ರಾಜಯೋಗ ಅಂತ ಹೇಳ್ತಾ ಇದ್ರಿ, ಮತ್ತೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೋಬೇಕು. ಪ್ರಾಥಮಿಕವಾಗಿ ಆಗುವಂತದ್ದು ಆಘಾತ ಆಗುವಾಗ ಏನೋ ಕಷ್ಟ ಆಗ್ತಾ ಇದೆ ಅಂತ ಮನಸ್ಸಲ್ಲಿ ಏನೋ ತಲ್ಲಣ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ? ನಾನು ಹೇಳೋದು, ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ, ಅಪ್ಸ್ ಇರ್ತದೆ, ಡೌನ್ಸ್ ಇರ್ತದೆ, ಗಾಳಿ ಇದೆ, ಮಳೆ ಇದೆ, ಚಳಿ ಇದೆ, ಎಲ್ಲವೂ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್. ನೆಗೆಟಿವ್ ಎಷ್ಟು ಪಾಸಿಟಿವ್ ಎಷ್ಟು ನೋಡಬೇಕು. ನೆಗೆಟಿವ್ ಪರ್ಸೆಂಟೇಜ್ ಜಾಸ್ತಿ ಆದರೆ ವಿಶೇಷವಾದ ಪ್ರಾರ್ಥನೆಗೆ ಹೋಗ್ಬೇಕು. ಏನು ಹಾಗಂತ ಬರೋದನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ದೇವರು ತಡೆಗಟ್ಟಲಿಕ್ಕೆ ಯಾವ ದೇವರ ಪ್ರಾರ್ಥನೆ, ಯಾವ ನದಿಯ ಸ್ನಾನ ಅಥವಾ ಎಲ್ಲಿ ಏನು ಪುನಸ್ಕಾರ, ಜಪ, ಮೆಡಿಟೇಷನ್, ಸಮಾಧಾನವಾಗಿ ಇರಲಿಕ್ಕೆ ಬರುವ ಕಷ್ಟವನ್ನು ಈಗ ವಾಕಿಂಗ್ ಮಾಡಿ ಅಂತೀವಿ ಅಥವಾ ಒಂದು ಎಕ್ಸಸೈಸ್ ಮಾಡಿ ಅಂತೀವಿ. ಯಾಕೆ ದೇಹದಲ್ಲಿ ಸ್ವಲ್ಪ ಈಸಿ ಆಗಿರ್ತದೆ ಓಡಾಡಲಿಕ್ಕೆ ಮಾಡಲಿಕ್ಕೆ, ಸೋಮಾರಿತನ ಬರುವುದಿಲ್ಲ. ಈ ನೆಗೆಟಿವ್ ಅಂತ ಮಾತಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಕೊಲೆಸ್ಟ್ರಾಲ್, ಅದರಿಂದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಉಂಟು. ಸರಿ ಗುರುಜಿ, ಒಬ್ರು ಕಾಲ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಗೀತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಹೆಸರು ಹೇಳಿ. ಮಗಳ ಹೆಸರು ಗೀತಾನಾ? ಹುಟ್ಟಿದ ದಿನಾಂಕ ತಿಳಿಸಿಮ್ಮ. ಓಕೆ. ತೊಂಬತ್ತೆಂಟು. ರಾಶಿ ನಕ್ಷತ್ರ ತಿಳಿಸಿಮ್ಮ. ಸರಿ, ಗುರುಜಿ ಇದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಏನ್ ಕೇಳ್ಬೇಕಿತ್ತು? ಮದುವೆ ಏನ್ ಬರ್ತಿದಾರ ನೋಡ್ತಾರ ಅಥವಾ ಆ ಪ್ರೋಸೆಸ್ ಇಲ್ಲದೆ ಇದೆಯಾ, ಹೇಗೆಮ್ಮ? ಈಗ ಒಂದು ಕೆಲಸ ಮಾಡಿ, ಯಾವತ್ತಾದರೂ ಮಂಗಳವಾರ ಶುಕ್ರವಾರ ಒಂಚೂರು ಈ ಪೂರ್ವ ದಿಕ್ಕಿಗೆ ಕೂರಿಸಿ, ಒಂದು ಚಾಪೆ ಹಾಕಿ ಕೂರಿಸಿ, ಎಣ್ಣೆ ಶಾಸ್ತ್ರ ಮಾಡಿ, ಒಂಚೂರು ಅರ್ಶನದ ಮತ್ತು ಕುಂಕುಮದ ನೀರನ್ನು ದೇವರಿಗೆ ಆರತಿ ಮಾಡಿ ಆ ನೀರನ್ನು ಅವ್ರ ತಲೆ ಮೇಲೆ ಸುರಿದು ಸ್ನಾನ ಮಾಡಲಿಕ್ಕೆ ಹೇಳಿ, ಅವತ್ತಿನ ದಿವಸ ನೀವು ಮಾವಿನ ಸೊಪ್ಪು ಒಂಚೂರು ಕಟ್ಟಿ ಒಳ್ಳೆ ತುಪ್ಪದ ದೀಪ ನಾಲ್ಕು ಹಚ್ಚಿ, ನಾಲ್ಕಕ್ಕೂ ಬಿಳಿ ಕಲ್ ಸಕ್ಕರೆ ಹಾಕಿ, ಅತಿ ಬೇಗ ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡಿ. ದೇವರ ಪ್ರಾರ್ಥನೆಯಿಂದಲೇ ಒಳ್ಳೆ ಹುಡುಗ, ಒಳ್ಳೆ ವಿಚಾರ ಎಲ್ಲವೂ ನಡೆಯುವ ಸಾಧ್ಯತೆ ಉಂಟು. ಮ್ಯಾಕ್ಸಿಮಮ್ ಒಂದು ಒಂದೂವರೆ ತಿಂಗಳ ಒಳಗಡೆ ಒಳ್ಳೆ ಸುದ್ದಿ ಖಂಡಿತವಾಗಲೂ ಕೊಡ್ತೀರ. ದೇವರು ಒಳ್ಳೇದು ಮಾಡಿ. ಧನ್ಯವಾದಗಳು ರೇಣುಕಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ವೃಶ್ಚಿಕ ರಾಶಿಯವರಿಗೆ ಎದುರಾದಂತಹ ತೊಂದರೆಯನ್ನು ತಡೆಗಟ್ಟೋದಕ್ಕೆ ಅಥವಾ ಅದನ್ನು ಕರೆಕ್ಟಾಗಿ ಫೇಸ್ ಮಾಡೋದಕ್ಕೆ ಯಾವ ದೇವರ ಆರಾಧನೆಯನ್ನು ಮಾಡಬೇಕಾಗತ್ತೆ, ಹಾಗೆ ಯಾವ ನದಿ ತೀರದಲ್ಲಿ ಸ್ನಾನವನ್ನು ಮಾಡಬೇಕಾಗತ್ತೆ, ಹೇಗೆ? ನದಿ ಸ್ನಾನ ಯಾವುದಾದ್ರೂ, ಅದರಲ್ಲಿ ನದಿಯ ಸ್ನಾನದ ಮಹತ್ವ, ಹಳೆ ನೀರು ಹೋಗ್ತಾ ಇರ್ತದೆ, ಹೊಸ ನೀರು ಬರ್ತದೆ. ನಮ್ಮ ಇಡೀ ದೇಹ ತೂತು ಆ್ಯಕ್ಚುಲಿ ನೋಡಿದ್ರೆ ಜಲ್ಲಡಿ ಇದ್ದಂಗೆ ಕಾಣಿಸೋದಿಲ್ಲ ಹತ್ತತ್ರ ಇರೋ ಕಾರಣ. ಈ ನದಿ ನೀರಿಗೆ ಮಾತ್ರ ಕ್ವಾಲಿಟಿ ಒಳಗಡೆ ನುಗ್ಗುವ ಸಾಧ್ಯತೆ. ವಾಟರ್ ಈಸ್ ಬೆಸ್ಟ್ ಡಿಟರ್ಜೆಂಟ್ ಏಜೆಂಟ್ ಅಂತ ಹೇಳಿದ್ರು. ನೀರೇ ನಮ್ಮನ್ನು ಶುದ್ಧೀಕರಣ ಮಾಡೋದಕ್ಕೆ ಬೆಸ್ಟ್ ಅಂತ, ಇನ್ಯಾವುದು ಅಲ್ಲ, ಸೈಂಟಿಫಿಕ್. ಅದರಿಂದ ದ್ವಾರ ನಾವು ಸ್ನಾನ ಮಾಡಲಿಕ್ಕೆ ಅಂತ ಹೋದರೆ, ಆ ನೀರುಗಳು ಹೋದರೆ, ಹೊಸ ನೀರು ಸ್ನಾನ ಮಾಡಿದರೆ ಅದು ಪವಿತ್ರವಾಗಿರುವ ಯಾವ ಕೊಳಚೆಯನ್ನು ಯಾವ ಪರಿಸರವನ್ನು ಹಾಳು ಮಾಡದೇ ಇದ್ದ ಸ್ಥಳದಲ್ಲಿ ಸ್ನಾನ ಮಾಡಿದರೆ, ಯಾವುದಾದ್ರು ಫ್ಯಾಕ್ಟ್ರಿ ನೀರನ್ನೆಲ್ಲ ಬಿಟ್ಟುಬಿಟ್ಟು ಆ ಕೊಳಕು ನೀರನ್ನೇ ಮಾಡಿದ್ರೆ ಮತ್ತಷ್ಟು ರೋಗ ಬರುತ್ತೆ. ಯಾಕೆ ರೋಗ ಬರುತ್ತೆ? ಈ ತೂತಿನಲ್ಲಿ ಕೊಳಕು ನೀರು ಹೋದಾಗ, ಶುದ್ಧವಾದ ನೀರು ಹೋದಾಗ, ಎರಡಕ್ಕೂ ಉಂಟು. ಸೊ ಹಂಗಾಗಿ ಬೆಳಗಿನ ಜಾವ ಸೂರ್ಯ ಉದಯದ ಸಮಯದಲ್ಲಿ ನಿಮ್ಮ ನಿಮ್ಮ ಪರಿಸರದ ಪಕ್ಕ ಎಲ್ಲಿದೆಯೋ ಅಲ್ಲಿ ನದಿಯ ಸ್ನಾನ, ಅಲ್ಲಿ ಹೋಗಿ ದೊಡ್ಡವರು ಯಾರ್ಯಾರು ಇದ್ದರೆ ಪರ್ಮಿಷನ್ ತೊಗೊಂಡು ಸ್ನಾನ, ಧ್ವಾಲಂತ ಬಿದ್ದು ಅವ್ರಿಗೂ ನೀರನ್ನೆಲ್ಲ ಸಿಡಿಸಿ ಮಾಡೋದಲ್ಲ, ಗುರುಗಳೇ ಸ್ನಾನ ಮಾಡಲ ಮಾಡ್ರಿ ಮಾಡ್ರಿ ಅಂತಾರೆ, ಕೃಷ್ಣ ಓಂ ಅಂತಾರೆ, ನೀವು ಸ್ನಾನ ಮಾಡಬೇಕು, ಅದು ವಿತ್ ಪರ್ಮಿಷನ್. ಅದಾದ ಮೇಲೆ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ. ದಕ್ಷಿಣಾಮೂರ್ತಿ ಗುರುಗಳಿಗೆ ಒಂದು ವರದಾಯಕ, ಅವ್ರದೇ ಅವತಾರ, ಬೃಹಸ್ಪತಿ ಆಚಾರ್ಯರ ಅವತಾರ, ಅದು ಸಾಮಾನ್ಯ ರುದ್ರದೇವರ ಗುಡಿಯಲ್ಲಿ ಇದ್ದೇ ಇರ್ತದೆ. ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಕಷ್ಟಗಳು, ಆರೋಗ್ಯ ಅಥವಾ ಏನಾದರೂ ತೊಂದರೆಗಳು ಇದ್ದರೆ ಚಂಡಿಕೇಶ್ವರ ಅಂತ ರುದ್ರದೇವರ ಗುಡಿ ಹಿಂದೆ ಇರ್ತದೆ, ಜೋರಾಗಿ ದೊಡ್ಡ ಕಿವಿ ಇರ್ತದೆ, ಅಲ್ಲಿ ಹೋಗಿ ಚಪಾಳೆ ಫಸ್ಟ್ ಹಿಂಗೆ ತಟ್ಟಬೇಕು, ಅವನು ಎಚ್ಚರಗೊಳ್ತಾನಂತೆ. ಎಚ್ಚರಗೊಂಡಾಗ ನೀ ಈಗ ಕೈ ಇಟ್ಟುಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ಒಟ್ಟು ಹೇಳಿ ರಕ್ಷಣೆ ಮಾಡು, ಅದು ಇನ್ಫಾರ್ಮೇಷನ್ ಮುಟ್ಟುತ್ತೆ ದೇವರಿಗೆ. ರುದ್ರದೇವರು ಒಬ್ಬರೇ ಬೇಗ ವರವನ್ನು ಕೊಡುವರು,
ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಶ್ಯಾಮಜಾಜಿನ ವಸನಭೂಷಣ ಸುಮನಸೋತ್ತಂಶ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಲವಿಲೋಚನ ಕಾಮಿತಪ್ರದ ಕರುಣು ಸಮಗೆ ಸದಾಸು ಮಂಗಲವ ರುದ್ರದೇವರು ಕೈ ಮುಗಿದ್ಬಿಟ್ರೆ ವರ ಕೊಡುವಂಥ ಏಕೈಕ ದೇವರು, ನೀ ಯಾರು ಏನು ಎತ್ತಲ್ಲ ನೋಡಲ್ಲ ಕೊಡ್ತಾರೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸರಿ ಗುರುಜಿ, ಈಗ ನವರಾತ್ರಿ ನಡೀತಾ ಇದೆ, ನವರಾತ್ರಿಯ ಮೂರನೇ ದಿನ ನೀವು ಹೇಳ್ತಾ ಇದ್ರಿ ಮಹಾಪರ್ವಕಾಲ, ಈ ಪರ್ವಕಾಲದಲ್ಲಿ ಯಾವುದೇ ಗುಳಿಕ ಕಾಲ ಯಮಗಂಡ ಕಾಲ ಏನನ್ನು ನೋಡೋದಿಲ್ಲ, ಶುಭ ಕಾರ್ಯಗಳನ್ನು ಪ್ರಾರಂಭಿಸೋದಕ್ಕೆ ಪ್ರಾಶಸ್ತ್ಯ ಇರುವಂತಹ ಮಹಾಪರ್ವಕಾಲ ಅನ್ನೋದನ್ನ. ಇವತ್ತು ಮೂರನೇ ದಿನ ಆಗಿರೋದ್ರಿಂದ ಈ ಮೂರನೇ ದಿನದ ಆಚರಣೆಯನ್ನು ಹೇಗೆ ಮಾಡಬೇಕಾಗತ್ತೆ ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಆಗ್ತೀವಿ, ಎಲ್ಲಿ ಹೋಗ್ಬೇಕಾಯ್ತಾ ಇರಿ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲರ್ ರೆಡಿದ್ದಾರೆ, ಬೆಂಗಳೂರಿನಿಂದ ಸುವರ್ಣ ಕರೆ ಮಾಡಿದ್ದಾರೆ. ನಮಸ್ಕಾರ ಸುವರ್ಣ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. ಮೇಡಮ್, ಕುಂಭರಾಶಿ ಸಪ್ತರ್ಷಿ ನಕ್ಷತ್ರ ಮೇಡಮ್. ಮತ್ತೊಮ್ಮೆ ಹೇಳಿ. ಕುಂಭರಾಶಿ ಸಪ್ತರ್ಷಿ ನಕ್ಷತ್ರ ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಾ? ದಿನಾಂಕ ಕರೆಕ್ಟ್ ಆಗಿ ಗೊತ್ತಿಲ್ಲ ಮೇಡಮ್, ರಾಶಿ ನಕ್ಷತ್ರ ಗೊತ್ತಿದೆ. ಸರಿ, ಗುರುಜಿ ಇದ್ದಾರೆ ಮಾತನಾಡಿ. ಹೇಳಿಮ್ಮ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ. ಗುರುಜಿ, ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು. ಮದ್ವೆ ಆಗ್ತಾ ಇಲ್ಲ ಗುರುಜಿ, ಮತ್ತೆ ಗಂಡುಗಳು ಬರ್ತಾರೆ ಹೋಗ್ತಾರೆ, ನಮ್ಗೆ ಸೆಟ್ ಆದ್ರೆ ಅವ್ರಿಗೆ ಸೆಟ್ ಆಗಲ್ಲ, ಅದಕ್ಕೋಸ್ಕರ ಗುರುಜಿ. ಈ ಹಿಂದೆ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಇತ್ತಮ್ಮ ನಿಮ್ಮಚೂರು ಆರೋಗ್ಯದ? ಇಲ್ಲ, ಆರೋಗ್ಯ ಎಲ್ಲ ಚೆನ್ನಾಗೇ ಇದೆ ಗುರುಜಿ, ಮಾಮೂಲಿ ಸಣ್ಣ ಪುಟ್ಟ ಕೈ ಕಾಲು ನೋವು ಅಂತ ಆಗ್ಬಿಟ್ರೆ ಏನಿಲ್ಲ. ಅದು ಈ ನಡುವೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಲ್ವಾ? ಇಲ್ಲ ಗುರುಜಿ, ಆ ಥರ ಇಲ್ಲ. ದೀರ್ಘ ಆಯುಷ್ಮಾನ್ ಭಾವ, ದೇವ್ರು ಒಳ್ಳೇದೇ ಮಾಡಲಿ. ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಹೆಣ್ಣು ದೇವರ ಗುಡಿ ಇದೆಯಾ? ಪಶ್ಚಿಮ ದಿಕ್ಕಲ್ಲ, ಪಶ್ಚಿಮ ಎಂಡೇ ಗುರು ಇದೆ ಗುರುಜಿ, ಮತ್ತೆ ಪೂರ್ವಕ್ಕಿದೆ ಅದು. ನಾನು ಹೇಳೋದು ಪೂರ್ವ ದಿಕ್ಕಿಗೆ ಅದು ನೋಡ್ಲಿ. ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಹೆಣ್ಣು ದೇವರ ಗುಡಿ ಇದೆ. ಹೌದಾ? ಹೌದೌದು, ಇದೆ ಇದೆ. ಅಲ್ಲಿಗೆ ಹೋಗಿ ಒಂದು ತುಳಸಿ ಅಥವಾ ಹೂವು ಅಥವಾ ಯಾವುದಾದ್ರು ಅಭಿಷೇಕಕ್ಕೆ ಒಂದು ಶುಕ್ರವಾರ ಶನಿವಾರ ಅಥವಾ ಶುಕ್ರವಾರ ಅಥವಾ ಗುರುವಾರ ಎರಡು ದಿವಸದಲ್ಲಿ ಒಂದು ದಿವಸ ಕೊಡಿ. ಗುರು ಬಲ ಬರ್ತದೆ, ಗುರು ಬಲ ಬಂದಾಗ ಮದುವೆಗಳು ಆಗ್ತದೆ. ನಿಮ್ಮದು ಉತ್ತರ ದಿಕ್ಕಿನ ಬಾಗಿಲ ನಿಮ್ಮದು? ನಮ್ದು ಪೂರ್ವ ಬಾಗಿಲು. ಉತ್ತರಕ್ಕೇನಾದ್ರು ಬಾಗಿಲು ಇದೆಯಾ ಬೇರೆ? ಬೇರೆ ಬಾಗಿಲು ಇಲ್ಲ ಗುರುಜಿ, ಒಂದೇ ಬಾಗಿಲು. ಪೂರ್ವ ದಿಕ್ಕಿಗಿದೆಯಲ್ವಾ? ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತ ಈ ದೇವಸ್ಥಾನಕ್ಕೆ ಹೋಗಿ ಒಂದು ವಿಶೇಷ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಮ್ಯಾಕ್ಸಿಮಮ್ 3 ಮಂತ್ಸ್ ಬೇಕು, ಅಷ್ಟರಲ್ಲೂ ಒಳ್ಳೇದಾಗುತ್ತೆ. ಧನ್ಯವಾದಗಳು ಸುವರ್ಣ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನವರಾತ್ರಿಯ ಮೂರನೇ ದಿನ ಆಗಿರುವಂತ ಇವತ್ತು ಯಾವ ದುರ್ಗಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ? ಈ ಮಹಾಪರ್ವ ಕಾಲದಲ್ಲಿ ಮೂರನೇ ದಿನದ ಮಹತ್ವ ಏನು? ಶ್ರೀ ಭೂ ದುರ್ಗಾ ರೂಪಿಣಿ ಅಂತ. ದುರ್ಗಾ ಅನ್ನತಕ್ಕವಳೇ ಒಂದು ವಿಶೇಷ ಧೈರ್ಯವನ್ನು ಕೊಡುವಂತ, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯ ಒಂದಿದ್ರೆ ಎಲ್ಲಿ ಹೋದರೂ ಗೆಲ್ತೀಯ. ಹರಿಶ್ಚಂದ್ರ ಮಹಾರಾಜನಿಗೆ ಎಷ್ಟು ದುರ್ಗೆಗಳು, ಮತ್ತು ಅಷ್ಟಲಕ್ಷ್ಮಿಯರು, ಹರಿಶ್ಚಂದ್ರ ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀವಪ್ಪ, ಕಾರಣ ಶನಿ ಬರ್ತಾ ಇದ್ದಾನೆ, ನಿನಗಿರೋದೆಲ್ಲ ಹೋಗ್ಬಿಡುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಬಾಯ್ಬಿಟ್ಟು ಹೇಳಿದ್ರಂತೆ. ಆಗ ಅವನಂದ, ಇಷ್ಟು ದಿನ ನನ್ನ ಜೊತೆಯಲ್ಲಿದ್ದು ಈಗ ಕಡೆಗೆ ನನಗೆ ಕೈ ಬಿಟ್ಟು ಹೋಗ್ತಿರಲ್ಲ, ಅಯ್ಯೋ ಹೌದಲ್ವಾ, ನಿನಗೆ ಯಾರು 1 ಲಕ್ಷ್ಮಿಯನ್ನು ಕೊಟ್ಟು ಹೋಗ್ತೀವಿ, ನೀನು ಸುಖವಾಗಿರು, ಯಾವ ಲಕ್ಷ್ಮಿ ಬೇಕೋ ನೀನು ಸೆಲೆಕ್ಟ್ ಮಾಡ್ಕೊ. ಅವರಂದಂತೆ, ಧೈರ್ಯ ಲಕ್ಷ್ಮಿಯನ್ನು ನನಗೆ ಕೊಡಿ, ಎಷ್ಟು ಕಷ್ಟ ಬಂದರೂ ಧೈರ್ಯ ಅಂತ ಒಂದು ಇದ್ದರೆ ಯಾವ ಬರುವ ಸಮಸ್ಯೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಹಾಗಾಗಿ ಧೈರ್ಯ ಲಕ್ಷ್ಮಿಯನ್ನು ತಕ್ಕ ವರವನ್ನು ಬೇಡಲಿಕ್ಕೆ ಈ ಮೂರನೇ ದಿನ. ದರಿದ್ರ, ದುಃಖ, ರೋಗ, ಇದು ಮೂರು, ಇದು ದುಃಖ ಪರಿಹಾರಕ್ಕೆ ಇದು ಮೂರನೇ ದಿನ ಮಾಡುವಂಥ ಈ ನವರಾತ್ರಿ ವಿಶೇಷ. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಪುಟ್ಟ ಪುಟ್ಟ ಮಕ್ಕಳನ್ನು ಕರೆಸಿ ಅವರಿಗೆ ಸಿಹಿ ತಿಂಡಿ ನೌಕ ಏನೋ ಒಂದು ಮಾಡಿದ ತಿಂಡಿ ನೈವೇದ್ಯ ದಿನ ಸಾಧ್ಯವಾದರೆ ಒಂದೊಂದು ಮರೆತು ಬಾಗಿನ, ಆಗಲಿಲ್ಲ ಕೊಡಲೇಬೇಕು, ಇಲ್ಲ ಕೊಟ್ಟರೆ ಒಳ್ಳೆಯದು ಅಷ್ಟೇ, ಇನ್ನೂ ಒಳ್ಳೆಯದಾಗ್ತದೆ ಕೊಟ್ಟರೆ. ಹಾಗಾಗಿ ನಿಮ್ಮ ಯಥಾಶಕ್ತಿ ಯಥಾಮತಿ ದೇವ್ರ ನೇಮ್ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ಅದರಂತೆ ನೀವು ಕೊಡ್ತಾ ಹೋದರೆ ನಮ್ಮಲ್ಲಿರುವ ಪಾಪಗಳು ಅಥವಾ ಕಷ್ಟಗಳು ಕಡಿಮೆ ಆಗುತ್ತೆ. ಇದು ಯಾವುದು ಟೆಸ್ಟ್ ಮಾಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ, ನಂಗೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ. ಎಷ್ಟು ಕ್ಷಣಕ್ಕೊಂದು ನಾ ಮಾಡಿದ ಪಾಪ ಎಣಿಸಲಲ್ಲವಲ್ಲ ಅಷ್ಟು ಇಷ್ಟು ಎಂದು. ಸರಿ, ಆದರೆ ದೇವ್ರ ಪ್ರಾರ್ಥನೆ ಮಾಡೋದ್ರಲ್ಲಿ ಏನು ಕಷ್ಟ ಇದೆ? ಶಕ್ತಿ ಇದ್ದರೆ ಕೊಡಿ, ಮನ್ಸು ಶಕ್ತಿ ಬಂದಾಗ ಕೊಡಿ,
ಬಂದಾಗ್ಲೂ ಕೊಡಲಿಲ್ಲ, ಇದ್ದಾಗ್ಲೂ ಕೊಡಲಿಲ್ಲ, ಮನ್ಸಿಲ್ಲ ಅಂತ ಆಯ್ತು. ಆ ಥರ ಮಾಡೋದು ಬೇಡ. ನವರಾತ್ರಿ ಭಾಳ ವಿಶೇಷ ದಿನಗಳು, 9+1 10 ದಿನಗಳ ಕಾಲ ಇಷ್ಟಾರ್ಥ ಸಿದ್ಧಿಗಳಿಗಾಗೇ ಇರುವಂಥ ಈ ಶನ್ನವರಾತ್ರಿ, ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ರಾತ್ರಿಗೆ ಫೇಮಸ್ ಇದು, ಹಗಲಿಗಲ್ಲ ರಾತ್ರಿಗೆ. ಅದು ದುರ್ಗಾ ಸಂಚಾರ, ಆ ಟೈಮಲ್ಲಿ ಒಳ್ಳೇದಾಗ್ತದೆ, ಚಿಂತೆ ಇಲ್ಲ, ದೇವರೆಲ್ಲರಿಗೂ ಅನುಕೂಲ ಮಾಡ್ತಾರೆ. ಸರಿ ಗುರುಜಿ, ವೃಶ್ಚಿಕ ರಾಶಿಗೆ ಗುರು ಪ್ರವೇಶದಿಂದ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ತದನಂತರ ಒಳ್ಳೇದಾಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಬೇಕು ಅಂತ. ಹೀಗೆ ಯಾವ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಅಂತಲೂ ಈಗಾಗಲೇ ತಿಳಿಸ್ಕೊಟ್ರಿ, ನದಿ ಸ್ನಾನ ಮಾಡಬೇಕಂತ ತಿಳಿಸ್ಕೊಟ್ರಿ, ಅದರ ಜೊತೆ ಜೊತೆಗೆ ಎಷ್ಟು ಪರ್ಸೆಂಟ್ ಶುಭ ಫಲಗಳು, ಎಷ್ಟು ಪರ್ಸೆಂಟ್ ಅಶುಭ ಫಲಗಳಿರ್ತದೆ? ಇಲ್ಲಿ ಏನಂತ ಹೇಳಿದ್ರೆ, ಸಾಮಾನ್ಯ ಜನ್ಮಗುರು ಸ್ಟೇಟ್ಮೆಂಟು ಇಲ್ಲ ಉಪಯೋಗ ಇಲ್ಲ ಅಂತ. ಆದರೆ ನಾನು ಸ್ಪೆಷಲ್ ಆಗಿ ಬೇಕಾದ್ರೆ ಪ್ರೂಫ್ ಕೊಡ್ತೀನಿ, 80% ಒಳ್ಳೇದು, 20% ತೊಂದರೆಗಳಿರ್ತದೆ. ಎಲ್ಲವೂ ಸುಖ ಆಗ್ಬಿಟ್ರೆ ದೇವ್ರನ್ನ ಮರ್ತು ಬಿಡ್ತೀವಿ ನಾವು. ದೇವ್ರು ಬೇಕು ಅಂದರೆ ಆ 20% ಸ್ಪಷ್ಟವಾಗಿ ಅದಕ್ಕಾಗಿ ಪ್ರಾರ್ಥನೆ, ಆ 20% 100% ಮಾಡಿ ನಾವು ಸುಖವಾಗಿ ಜೀವನ ಮಾಡಬಹುದು. ಸರಿ ಗುರುಜಿ, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ದೇವರ ಶ್ಲೋಕವನ್ನ ತಿಳಿಸಿ? ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆ. ಈ ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆ ನವರಾತ್ರಿಯಲ್ಲಿ ಹೇಳ್ಕೊಂಡ್ರೆ ಬೇಗ ಶೀಘ್ರ ಮದುವೆ ಆಗತ್ತೆ. ಒಲಿದು ಬಕುತರಿಗಾಗಿ ಮದುವೆ ಹವಣಿಸಿಕೊಂಡೆ, ಅದಕ್ಕಾಗಿ ಶ್ಲೋಕ ನೋಡೋಣ ಬನ್ನಿ. ವಿಷ್ಣೋರ್ಲೋಕೈಕ ಸೋಪಾನಂ ಸರ್ವ ದುಃಖೈಕ ನಾಶನಂ ಸರ್ವೈಶ್ವರಪ್ರದಂ ನೃಣಂ ಸರ್ವ ಮಂಗಲಕಾರಕಂ. ಸರ್ವ ಮಂಗಳವೂ ಉಂಟಾಗಲಿಕ್ಕೆ ಈ ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡಬೇಕು. ದಿನನಿತ್ಯವೂ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಪ್ರಾರ್ಥನೆ ಮಾಡಿರಿ, ಕೆಲಸ ಕಾರ್ಯ ಜೊತೆಯಲ್ಲಿ ಇದನ್ನು ಹೇಳ್ಕೊಳ್ತಾ ಇರಿ, ಎಲ್ಲ ಶುಭವಾಗುತ್ತೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಕಚೇರಿಯಲ್ಲಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕಚೇರಿಯ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.